ಯಾಕಂತಂದ್ರೆ ಅಭಿಮಾನಕ್ಕೋಸ್ಕರ ಅಭಿಮಾನಿಗಳು ಏನು ಬೇಕಾದ್ರೂ ಮಾಡ್ತಾರೆ. ಅದಕ್ಕೆ ನಾನು ಅಭಿಮಾನಿಗಳು ಕೇಳೋದು ಅಷ್ಟೇ, ಪಚ್ಚೆ ಕಲ್ಲು ಇದಕ್ಕೆಲ್ಲಾನು ದೇವರು ಒಂದು ಸೃಷ್ಟಿ ಕೊಟ್ಟವ್ ನಮ್ಗೆ ಚಪ್ಪಲಿ ಅನ್ನೋದು, ಅದನ್ನ ಹಾಕೊಂಡು ತುಳಿದ್ರೆ ಏನಾಗ್ತೈತೆ ಹೇಳ್ರಿ? ಮಟ್ಟ ಆಗ್ತೈತೆ. ಅಷ್ಟು ಮಾತ್ರ ಮಾಡ್ಬೇಕು ನಾವು, ಅದನ್ನ ಎದ್ದು ಕೈಯಲ್ಲಿ ಕೂಡ ಮುಟ್ಬಾರ್ದು. ನಾವು ನಮ್ಮ ಕೈ ಗಲೀಜಾಗ್ತದೆ, ಎಸ್ಕೆ ಆಗ್ತದೆ, ಕೈ ತೊಳಿಬೇಕಾಗ್ತದೆ. ಅಂತ ವ್ಯಕ್ತಿಗಳು ಹೆಸರು ಕೂಡ ಎತ್ತಿ ಎಲ್ಲಿ ಮಾತಾಡ್ಬೇಡ್ರಿ. ದಯವಿಟ್ಟು ಇನ್ನ ಮೇಲೆ ನಾನು ಹೊರಗಡೆ ಬಂದಿದ್ದೀನಿ, ಯಾರ ಹೆಸರನ್ನು ಎತ್ತಿ ಎಲ್ಲಿ ಮಾತಾಡ್ಬೇಡ್ರಿ. ನಾವು ಅವ್ರ ಒಂದು ಹೈಲೈಟ್ ಕೊಟ್ಟಂಗೆ ಆಗ್ತದೆ, ಅವ್ರು ಅದ್ರ ಕೂಡ ಅರ್ಹರಲ್ಲ. ಅರ್ಥ ಮಾಡ್ಕೊಳ್ರಿ, ಅವ್ರ ಹೆಸರು ನಾವು ಹೇಳ್ಬೇಕಂದ್ರೆ ನಮ್ಮ ಬಾಯಿಗಳು ನಾವು ತೊಳ್ಕೊಬೇಕು. ಅರ್ಥ ಮಾಡ್ರಿ, ಗಂಜಲದಲ್ಲಿ ಹಾಕಿ ಶುದ್ಧ ಮಾಡ್ಕೊಳ್ಬೇಕಾಗ್ತದೆ. ಅದಕ್ಕೋಸ್ಕರ ಯಾರೋ ನಮ್ಮನ್ನ ಏನು ಅಂತಂದ್ರೆ ಪ್ರೂವ್ ಮಾಡ್ಬೇಕು ಅವರು, ಅಷ್ಟು ಬಿಟ್ರೆ ಇನ್ನೇನು ಮಾಡಕ್ ಸಾಧ್ಯ ಇಲ್ಲ. ಮಾಡಕ್ಕಂತೂ ಅವ್ರ ಕೈಯಲ್ಲಿ ಇಲ್ಲ. ನಾನು ಒಳಗಡೆ ಇದ್ದಾಗ ಮಾತಾಡಿರ್ತಕ್ಕಂಥ ಮಾತುಗಳಿಗೆ ಉತ್ತರ ಹೊರಗಡೆ ಬಂದು ನಾನು ಏನ್ ಕೊಡ್ಬೇಕು ಕೊಟ್ಟಿದ್ದೀನಿ ಅನ್ಸಿ. ಅದಕ್ಕ ನೀವು ಯಾರೇ ಇರ್ಬೋದು, ವೇದಿಕೆ ಎಲ್ಲೇ ಸಿಕ್ಕಿ ಏನೇ ನನ್ನ ಬಗ್ಗೆ ಅಭಿಪ್ರಾಯ ಹಂಚ್ಕೊಬೇಕಾದ್ರೆ ಪಾಸಿಟಿವ್ ಆಗಿ ಇರೋದನ್ನೇ ಅಂತ ನಾನು ಹೇಳಲ್ಲ. ಏನೈತ ಕೊಡ್ರಿ, ಬಟ್ ಹೆಸರುಗಳೆತ್ತಿ ಅವ್ರನ್ನ ಹೈಲೈಟ್ ಮಾಡಕ್ ಹೋಗ್ಬೇಡ್ರಿ. ನಾವು ಅವ್ರ ಹೆಸರುಗಳೆತ್ತಿ ಅವ್ರನ್ನೆಲ್ಲೋ ನಾವು ಫ್ರೇಮ್ ಅಲ್ಲಿ ತಂದು ನಾವು ಕುಂಡ್ರಿಸ್ದಂಗ ಆಗುತ್ತೆ ಅಲ್ವಾ? ಅದಕ್ಕೋಸ್ಕರ ಅಂತ ಓರ್ ನಮ್ಗೆ ಬೇಕಾಗಿಲ್ಲ. ಗೆದ್ದಿದ್ದೀನಿ ನಾನು ಇವತ್ತು, ಕೋಟ್ಯಾಂತರ ಜನದ ಮನ್ಸು ಗೆದ್ದಿದ್ದೀನಿ. ನಾನು ಯಾವತ್ತು ನಿಮ್ಮ ಮನೆ ಮಗನೇ, ಒಳಗಡೆ ಹೋದಾಗ ಒಂದು ಮಾತು, ಹೊರಗಡೆ ಬಂದಾಗ ಒಂದು ಮಾತಲ್ಲ. ಮಾತು ಯಾವತ್ತು ತಪ್ಪತೀನಿ ಅವತ್ತು ವರ್ಷ ಸಂತೋಷ ಬದುಕಿರಲ್ಲ. ಯಾಕಂತಂದ್ರೆ ಅಭಿಮಾನಕ್ಕೋಸ್ಕರ ಅಭಿಮಾನಿಗಳು ಏನು ಬೇಕಾದ್ರೂ ಮಾಡ್ತಾರೆ. ಅದಕ್ಕೆ ನಾನು ಅಭಿಮಾನಿಗಳು ಕೇಳೋದು ಅಷ್ಟೇ, ಪಚ್ಚೆ ಕಲ್ಲು ಇದಕ್ಕೆಲ್ಲಾನು ದೇವರು ಒಂದು ಸೃಷ್ಟಿ ಕೊಟ್ಟವ್ ನಮ್ಗೆ ಚಪ್ಪಲಿ ಅನ್ನೋದು, ಅದನ್ನ ಹಾಕೊಂಡು ತುಳಿದ್ರೆ ಏನಾಗ್ತೈತೆ ಹೇಳ್ರಿ? ಮಟ್ಟ ಆಗ್ತೈತೆ. ಅಷ್ಟು ಮಾತ್ರ ಮಾಡ್ಬೇಕು ನಾವು, ಅದನ್ನ ಎದ್ದು ಕೈಯಲ್ಲಿ ಕೂಡ ಮುಟ್ಬಾರ್ದು. ನಾವು ನಮ್ಮ ಕೈ ಗಲೀಜಾಗ್ತದೆ, ಎಸ್ಕೆ ಆಗ್ತದೆ, ಕೈ ತೊಳಿಬೇಕಾಗ್ತದೆ. ಅಂತ ವ್ಯಕ್ತಿಗಳು ಹೆಸರು ಕೂಡ ಎತ್ತಿ ಎಲ್ಲಿ ಮಾತಾಡ್ಬೇಡ್ರಿ. ದಯವಿಟ್ಟು ಇನ್ನ ಮೇಲೆ ನಾನು ಹೊರಗಡೆ ಬಂದಿದ್ದೀನಿ, ಯಾರ ಹೆಸರನ್ನು ಎತ್ತಿ ಎಲ್ಲಿ ಮಾತಾಡ್ಬೇಡ್ರಿ. ನಾವು ಅವ್ರ ಒಂದು ಹೈಲೈಟ್ ಕೊಟ್ಟಂಗೆ ಆಗ್ತದೆ, ಅವ್ರು ಅದ್ರ ಕೂಡ ಅರ್ಹರಲ್ಲ. ಅರ್ಥ ಮಾಡ್ಕೊಳ್ರಿ, ಅವ್ರ ಹೆಸರು ನಾವು ಹೇಳ್ಬೇಕಂದ್ರೆ ನಮ್ಮ ಬಾಯಿಗಳು ನಾವು ತೊಳ್ಕೊಬೇಕು. ಅರ್ಥ ಮಾಡ್ರಿ, ಗಂಜಲದಲ್ಲಿ ಹಾಕಿ ಶುದ್ಧ ಮಾಡ್ಕೊಳ್ಬೇಕಾಗ್ತದೆ. ಅದಕ್ಕೋಸ್ಕರ ಯಾರೋ ನಮ್ಮನ್ನ ಏನು ಅಂತಂದ್ರೆ ಪ್ರೂವ್ ಮಾಡ್ಬೇಕು ಅವರು, ಅಷ್ಟು ಬಿಟ್ರೆ ಇನ್ನೇನು ಮಾಡಕ್ ಸಾಧ್ಯ ಇಲ್ಲ. ಮಾಡಕ್ಕಂತೂ ಅವ್ರ ಕೈಯಲ್ಲಿ ಇಲ್ಲ. ನಾನು ಒಳಗಡೆ ಇದ್ದಾಗ ಮಾತಾಡಿರ್ತಕ್ಕಂಥ ಮಾತುಗಳಿಗೆ ಉತ್ತರ ಹೊರಗಡೆ ಬಂದು ನಾನು ಏನ್ ಕೊಡ್ಬೇಕು ಕೊಟ್ಟಿದ್ದೀನಿ ಅನ್ಸಿ. ಅದಕ್ಕ ನೀವು ಯಾರೇ ಇರ್ಬೋದು, ವೇದಿಕೆ ಎಲ್ಲೇ ಸಿಕ್ಕಿ ಏನೇ ನನ್ನ ಬಗ್ಗೆ ಅಭಿಪ್ರಾಯ ಹಂಚ್ಕೊಬೇಕಾದ್ರೆ ಪಾಸಿಟಿವ್ ಆಗಿ ಇರೋದನ್ನೇ ಅಂತ ನಾನು ಹೇಳಲ್ಲ. ಏನೈತ ಕೊಡ್ರಿ, ಬಟ್ ಹೆಸರುಗಳೆತ್ತಿ ಅವ್ರನ್ನ ಹೈಲೈಟ್ ಮಾಡಕ್ ಹೋಗ್ಬೇಡ್ರಿ. ನಾವು ಅವ್ರ ಹೆಸರುಗಳೆತ್ತಿ ಅವ್ರನ್ನೆಲ್ಲೋ ನಾವು ಫ್ರೇಮ್ ಅಲ್ಲಿ ತಂದು ನಾವು ಕುಂಡ್ರಿಸ್ದಂಗ ಆಗುತ್ತೆ ಅಲ್ವಾ? ಅದಕ್ಕೋಸ್ಕರ ಅಂತ ಓರ್ ನಮ್ಗೆ ಬೇಕಾಗಿಲ್ಲ. ಗೆದ್ದಿದ್ದೀನಿ ನಾನು ಇವತ್ತು, ಕೋಟ್ಯಾಂತರ ಜನದ ಮನ್ಸು ಗೆದ್ದಿದ್ದೀನಿ. ನಾನು ಯಾವತ್ತು ನಿಮ್ಮ ಮನೆ ಮಗನೇ, ಒಳಗಡೆ ಹೋದಾಗ ಒಂದು ಮಾತು, ಹೊರಗಡೆ ಬಂದಾಗ ಒಂದು ಮಾತಲ್ಲ. ಮಾತು ಯಾವತ್ತು ತಪ್ಪತೀನಿ ಅವತ್ತು ವರ್ಷ ಸಂತೋಷ ಬದುಕಿರಲ್ಲ. ಎಸ್ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.